ज्योमेट्री कार्ड कलिकेगे स्वागत मोदलिगे पेपर मध्य भागदल्लि ओंदु मध्य सैज़िन सर्कल हाकोळ्ळि दोड्डदु बेड चिक्कदु बेड आमेले अदे सैज़िन मेजरमेंट इट्कोंडु कंपास इंद ई रीतियागि मार्क माड्कोंडु होगि हीगे माड्दाग नमगे 6 डाट्गळु आ सर्कल मेले सिगुत्ते 1 2 3 4 5 6 ಈಗ ಮೊದಲಿನಕ್ಕಿಂತ ಸ್ವಲ್ಪ ಚಿಕ್ಕದಾದ ಒಂದು ಸರ್ಕಲ್ ಅದು ಈ ಮಿಡ್ಲ್ ಪಾಯಿಂಟಿನಿಂದ ಇಷ್ಟು ಗ್ಯಾಪ್ ಇದ್ದರೆ ಸಾಕು ನಂತರ ಇನ್ನೊಂದು ಪಾಯಿಂಟ್ ಮೇಲೆ ಇಟ್ಟು ಮತ್ತೆ ಅದೇ ಸರ್ಕಲ್ ಹಾಕ್ಕೊಳ್ಳಿ ಇಲ್ಲಿ ನೋಡಿ ಇಷ್ಟು ಓವರ್ ಲ್ಯಾಪ್ ಆಗುತ್ತೆ ಪ್ರತಿಯೊಂದು ಸರ್ಕಲ್ಗಳು ಒಂದರ ಮೇಲೆ ಒಂದು ಬರುತ್ತೆ ಇದರ ಅಂದಾಜು ಇಟ್ಕೊಂಡು ಮತ್ತೆ 6 ಸರ್ಕಲ್ನ ಮಾಡ್ಕೊಳ್ಳೋಣ ಆಮೇಲೆ ಈ ಎರಡು ಪಾಯಿಂಟ್ಗಳನ್ನು ಸ್ಕೇಲಿಂದ ಸೇರಿಸಿ ಇಲ್ಲಿ ಒಂದು ಲೈನ್ ಮತ್ತೆ ಇಲ್ಲಿಂದ ಇಲ್ಲಿವರೆಗೆ ಒಂದು ಲೈನ್ ಈ ರೀತಿಯಾಗಿ ಆರು ಕಡೆನೂ ಮಾಡ್ಕೊಂಡು ಹೋಗಬೇಕು ಆಮೇಲೆ ಇಲ್ಲಿ ಇಂಚ್ ತಗೊಂಡಿದ್ದೀನಿ ಕಾಲ್ ಕಾಲ್ ಇಂಚಿಗೆ ಒಂದೊಂದು ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಎಷ್ಟು ಸಿಗುತ್ತೋ ಅಷ್ಟು ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಪಾಯಿಂಟ್ಗಳು ಸಿಗುತ್ತೋ ಅಷ್ಟು ನಡೆಯುತ್ತೆ ಈ ನೋಡಿ ಅಲ್ಲಿ ಮೊದಲನೇ ಪಾಯಿಂಟ್ ಮೇಲಿಟ್ಟು ಚಿಕ್ಕದಾದ ಒಂದು ಸರ್ಕಲ್ ಮಾಡ್ಕೊಡ್ತಾ ಇದ್ದೀನಿ ಇಲ್ಲಿಟ್ಕೊಂಡು ಒಂದು ಚಿಕ್ಕದಾದ ಸರ್ಕಲ್ ಇಲ್ಲಿಟ್ಕೊಂಡು ನಂತರ ಕಂಪಾಸ್ನ ಇಲ್ಲಿವರೆಗೆ ಮೆಜರ್ಮೆಂಟ್ ತಗೊಂಡು ಇನ್ನೊಂದು ಸರ್ಕಲ್ ಈಗ ಮೂರನೇ ಪಾಯಿಂಟ್ ಮೇಲೆ ಇಟ್ಕೊಂಡು ಇಲ್ಲಿವರೆಗೆ ಮೆಜರ್ಮೆಂಟ್ ತಗೊಂಡು ಮೂರನೇ ಸರ್ಕಲ್ ಏನು ಕಾಲ್ ಕಾಲ್ ಇಂಚಿಗೆ ನಾವು ಪಾಯಿಂಟ್ ಹಾಕ್ಕೊಂಡಿದ್ವಲ್ಲ ಅದೇ ಪಾಯಿಂಟ್ಗೇನೆ ಕಂಪಾಸ್ನ ಇಟ್ಕೋಬೇಕು ನಾನು ಒಂದು ಕಡೆ ಮಾತ್ರ ಆ ಪಾಯಿಂಟ್ಗಳನ್ನ ಮಾಡ್ಕೊಂಡಿದ್ದೆ ಉಳಿದು ಎಲ್ಲ ಕಡೆ ಒಂದ್ಸಲ ನಾವೇನು ಸರ್ಕಲ್ ಮಾಡಿರ್ತೀವಿ ಕಂಪಾಸ್ನಲ್ಲಿ ಅದೇ ಮೆಜರ್ಮೆಂಟ್ ಇರುತ್ತಲ್ಲ ಅಲ್ಲೇ ನೀವು ಒಂದು ಸ್ವಲ್ಪ ಮಾರ್ಕ್ ಮಾಡಿಕೊಂಡು ಸರ್ಕಲ್ ಹಾಕ್ತಾ ಹೋಗ್ಬೋದು ಈಗ ಇಲ್ಲಿಂದ ಇಲ್ಲಿವರೆಗೆ ಮೆಜರ್ಮೆಂಟ್ ತಗೊಳ್ಳೋಣ ಈ ರೀತಿಯಾಗಿ ನಾವು ಎಷ್ಟು ಪಾಯಿಂಟ್ಗಳನ್ನ ಇಟ್ಕೊಂಡಿದ್ದೀವೋ ಎಲ್ಲ ಪಾಯಿಂಟ್ಗಳಿಂದನೂ ಒಂದೊಂದು ಸರ್ಕಲ್ ಬರ್ತಾ ಹೋಗುತ್ತೆ ಅದೇ ಮೆಜರ್ಮೆಂಟ್ನಿಂದ ಎಲ್ಲ ಕಡೆ ಮಾಡ್ಕೊಂಡ್ಬಿಡಬೇಕು ಈಗ ನೋಡಿ ಇಲ್ಲಿ ಒಂದು ಮಿಸ್ ಆಗಿತ್ತು ಮಿಡ್ಲಲ್ಲಿ ಒಂದು ಸರ್ಕಲ್ ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡ್ಬಿಡೋಣ ತುಂಬ ಈಸಿ ಇದೆ ಇದು ಇಷ್ಟೇ ಆಗೋಯಿತು ಈಗ ಪೆನ್ನಿಂದ ಎಲ್ಲ ಸರ್ಕಲ್ಗಳನ್ನು ಮಾಡ್ತಾ ಇದ್ದೀನಿ ಇದು ಹೊರಗಿನ ಸರ್ಕಲ್ ಇತ್ತಲ್ವಾ ಅದನ್ನು ಪೂರ್ತಿ ಕಂಪ್ಲೀಟ್ ಆಗಿ ಬರುತ್ತೆ ನಂತರ ಉಳಿದಿರೋ ಸರ್ಕಲ್ ಎಲ್ಲ ಇಷ್ಟು ಮಾತ್ರ ಬರುತ್ತೆ ಹಾಫ್ ಕರ್ವ್ ಮಾತ್ರ ಬರುತ್ತೆ ಈ ರೀತಿಯಾಗಿ ಮಾಡ್ಕೊಂಡು ಹೋಗಿ ಒಳಗಡೆ ಚಿಕ್ಕದಾಗ್ತಾ ಆಗ್ತಾ ಸರ್ಕಲ್ಗಳು ಕಂಪ್ಲೀಟ್ ಆಗಿ ಬರ್ಬೋದು ಲಾಸ್ಟ್ ಸರ್ಕಲ್ ಮಾತ್ರ ಚಿಕ್ಕದು ಕಂಪ್ಲೀಟ್ ಆಗಿ ಬರುತ್ತೆ ಲಾಸ್ಟ್ ಟೂ ಸರ್ಕಲ್ಸ್ ಬಂತು ನೋಡಿ ಕಂಪ್ಲೀಟ್ ಆಗಿ ಬಂದಿದೆ ನಿಮ್ಮ ಮೆಜರ್ಮೆಂಟಲ್ಲಿ ಒಂದು ಸರ್ಕಲ್ ಕೂಡ ಬರ್ಬೋದು ಇಷ್ಟ ಆಗಿದೆ ಈಗ ಇದ್ರ ಒಳಗಡೆ ಯಾವುದೇ ಡಿಸೈನ್ ಕೂಡ ಮಾಡ್ಬೋದು ನೀವು ಇಲ್ಲಿ ಒಳಗಡೆ ಖಾಲಿ ಜಾಗದಲ್ಲಿ ಇನ್ಯಾವುದೇ ಡಿಸೈನ್ ಕೂಡ ಮಾಡ್ಕೋಬೋದು ನಾನಿಲ್ಲಿ ಎಲ್ಲ ಕರ್ವ್ ಲೈನ್ಗಳನ್ನು ಡಬಲ್ ಮಾಡ್ಕೋತಾ ಇದ್ದೀನಿ ಮತ್ತು ಒಳಗಡೆ ಈ ರೀತಿಯ ಡಿಸೈನ್ ಮಾಡ್ಕೋತಾ ಇದ್ದೀನಿ ಇದರ ಒಳಗಡೆ ಮಂಡಲ ಡಿಸೈನ್ ಹಾಕಿ ಕಲರ್ ಕೂಡ ಹಾಕಿದ್ದೀನಿ ನೀವು ನಿಮ್ಮ ಐಡಿಯಾದ ಮೇಲೆ ಯಾವ ಥರ ಕೂಡ ಮಾಡ್ಬೋದು ಈ ಗ್ಯಾಪಲ್ಲಿ ಕೂಡ ಈ ರೀತಿಯಾಗಿ ದೊಡ್ಡ ಸರ್ಕಲ್ ಎಲ್ಲಿ ಬಂದಿತ್ತಲ್ವಾ ಅಷ್ಟೇ ಮೆಜರ್ಮೆಂಟ್ ತೊಗೊಂಡು ಅದೇ ಪಾಯಿಂಟ್ನ ಮೇಲೆ ಇಟ್ಟುಕೊಂಡು ಈ ರೀತಿಯಾಗಿ ಡಿಸೈನ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಒಳಗಡೆ ಫೈನಲಿ ಹೀಗೆ ಕಾಣಿಸ್ತಾ ಇದೆ